ಸದ್ಯ ಎಲ್ಲೆಲ್ಲೂ ಇದರದೇ ಭಯ ಸದ್ದು. ಜನರು ಜೀವದ ಭಯದಿಂದ ವ್ಯಾಕ್ಸಿನ್ ಚುಚ್ಚುಮದ್ದು ಪಡೆಯಲು ಸಾಲು ಸಾಲಾಗಿ ದಿನವಿಡೀ ನಿಂತು ವ್ಯಾಕ್ಸಿನ್ ತೆಗೆದುಕೊಳ್ಳುತ್ತಿರುವ ದೃಶ್ಯ ನಗರದೆಲ್ಲೆಡೆ ಕಾಣಬಹುದು. ರಾಜ್ಯದಲ್ಲಿ ವ್ಯಾಕ್ಸಿನ್ ಕೊರತೆ ಎದ್ದು ಕಾಣುತ್ತಿದೆ. ಆದರೂ ಜನಪ್ರತಿನಿಧಿಗಳು ಜವಾಬ್ದಾರಿ ವಹಿಸಿ ತಮ್ಮ ತಮ್ಮ ಕ್ಷೇತ್ರದ ಜನತೆಗೆ ತಾವೇ ನಿಂತು ಜನಗಳಿಗೆ ಚುಚ್ಚುಮದ್ದು ಹಾಕಿಸುತ್ತಿರುವುದು ಕೂಡ ಅಲ್ಲಲ್ಲಿ ನೋಡಬಹುದು. ನಾಯಕರು ಮೂರು ವ್ಯಾನ್ ಬಿಟ್ಟು ಜನಕ್ಕೆ ಆಕ್ಸಿಜನ್ ಹಾಕಬೇಕು, ಒಂದರ ಪರ್ಸೆಂಟ್ ಬಾರಿ ಅದು ಒಳ್ಳೆಯದನ್ನು ಆಗಬೇಕು ಅಂತ ನಾಯಕರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಶಾಸಕಿಯ ತನ್ನ ಆಫೀಸಲ್ಲಿ, ಶಾಸಕರ ಈ ಮಂತ್ರಿಗಳ ಆಫೀಸ್ನಲ್ಲಿ ಒಂದು ಕೋವಿಡ್ ಸೆಂಟರ್ ಮಾಡಿ. ಅಲ್ಲಿ ಬರ್ತಕ್ಕಂಥ ಜನಕ್ಕೆ ಏನು ಆಗಬೇಕು, ಅವ್ರಿಗೆ ತೊಂದರೆ ಆಗಿದೆಯಾ, ಎಲ್ಲಿ ಹಾಸ್ಪಿಟಲ್ಸ್ ಇದೆ, ಎಲ್ಲಿ ಕಳಿಸ್ಬೇಕು ಅಂತ ಅವ್ರ ಸ್ವಂತ ಸಾಡಳಿತ ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮೀಪುರ ಕ್ಷೇತ್ರದ ಕಮಲಾನಗರದ ವ್ಯಾಕ್ಸಿನ್ ಕೇಂದ್ರವೊಂದರಲ್ಲಿ ಜನರು ಚುಚ್ಚುಮದ್ದು ಪಡೆಯಲು ಸಾಲಾಗಿ ಕೂತು ಶಾಂತತೆಯಿಂದ ತಮ್ಮ ಸರದಿಗೆ ಕಾಯುತ್ತಿದ್ದರು. ಸಚಿವ ಕೆ ಗೋಪಾಲಯ್ಯ ನೇತೃತ್ವ ವಹಿಸಿರುವ ಪಾಲಿಕೆ ಮಾಜಿ ಸದಸ್ಯ ಶ್ರೀನಿವಾಸ್ ತಮ್ಮ ವಾರ್ಡ್ನ ಜನತೆಯ ಜವಾಬ್ದಾರಿ ವಹಿಸಿ ಸೇವೆಯಲ್ಲಿ ನಿರತರಾಗಿದ್ದಾರೆ. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.